ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವಂತಹ ನಮ್ಮೆಲ್ಲರ ಆನೆಕಲ್ಟವನ್ನ ಯುವ ಪಡೆ ಅಂತ ಏನ್ ಕರಿತೀವಿ, ಆ ಯುವಕರೆಲ್ಲ ಇವತ್ತು ಇಲ್ಲಿದ್ದಾರೆ. ಸುಮಾರು 6 ವರ್ಷಗಳ ಹಿಂದೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಏನು ವಿಚಾರ ಅಂತ ಹೇಳಿದ್ರೆ, ಫೆಬ್ರವರಿ 14 ಅಂತ ಹೇಳಿದ್ರೆ ವ್ಯಾಲೆಂಟೈನ್ಸ್ ಡೇ ಅಂತ. ಸರ್ಕಾರ ಬದಲಾವಣೆ ಆದ್ರೆ ಇಡೀ ದೇಶನೇ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಇವತ್ತು ಕೇಂದ್ರದಲ್ಲಿ ಬಂದಿದೆ, ಆ ಒಂದು ಸರ್ಕಾರದ ಬದಲಾವಣೆ ಏನು ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ನಿಂತಿರೋಂತ ಎಲ್ಲ ಯುವಕರುಗಳು ಏನ್ ನಿಂತಿದ್ದಾರೆ, 14ನೇ ತಾರೀಕೆಲ್ಲ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾ ಇದ್ದಂತ ಇವರೆಲ್ಲ ಇವತ್ತು ನಮ್ಮ ದೇಶ, ನಮ್ಮ ದೇಶ ಅಭಿಮಾನ, ನಮ್ಮ ಸೈನಿಕರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಂಜೆ 100 ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಇದಕ್ಕಿಂತ ಒಂದು ಉತ್ತಮ ಸಂದೇಶ ನಮ್ಮ ದೇಶಕ್ಕೆ ಮತ್ತೆ ವಿಶ್ವಕ್ಕೆ ಬೇರೇನು ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಏನು ಭಾರತ ವಿಶ್ವಗುರು ಆಗುತ್ತೆ, ಆಗ್ಬೇಕು ಅಂತ ನಮ್ಮೆಲ್ಲ ಕನಸು ಏನಾಗಿತ್ತು, ಆ ಒಂದು ಸುಮಾರು 70%-80% ಇವತ್ತು ಇಡೀ ದೇಶಕ್ಕೆ ನಮ್ಮ ಭಾರತದ ತಾಕತ್ ಏನು ಅನ್ನೋದನ್ನ ನಮ್ಮ ನರೇಂದ್ರ ಮೋದಿಜಿ ಅವರು ನಮ್ಮ ಸೈನ್ಯದ ಮುಖಾಂತರ ತೋರಿಸ್ತಾ ಇದ್ದಾರೆ. ಕೇವಲ ಒಂದು ರಾತ್ರಿ ಯಾವುದೋ ಒಂದು ಇದು ಮಾಡಿಕೊಂಡು ಅವರು ನಮ್ಮ ಸೈನಿಕರ ಒಂದು ಸುಮಾರು 40-44 ಜನ ಪುಲ್ವಾಮಾದಲ್ಲಿ ಬಾಂಬ್ ಒಂದು ವೆಹಿಕಲಲ್ಲಿ ಬಂದು ಬಾಂಬಿನ ದಾಳಿ ಮಾಡ್ತಾರೆ. ಅದಕ್ಕೆ ಯಾವ ರೀತಿ ನಾವು ಉತ್ತರ ಕೊಡ್ತೀವಿ, 11 ದಿನಗಳ ತಿಥಿ ಒಳಗಡೆ ನಾವು ಉತ್ತರ ಕೊಡ್ತೀವಿ ಅನ್ನೋ ರೀತಿ 11 ದಿನ ರಾತ್ರಿ ನಾವು ಯಾವ ರೀತಿ ಪಾಕಿಸ್ತಾನಕ್ಕೆ ನುಗ್ಗಿ ನಾವು ಒಂದು ಯುದ್ಧ ಮಾಡಿ ಅವರನ್ನ ರಾತ್ರಿಯೆಲ್ಲ ಅವ್ರನ್ನ ಹೊರಗುಡಿಸಿದಂತ ಒಂದು ಉತ್ತಮ ಉದಾಹರಣೆ ಇವತ್ತು ನಮ್ಮ ದೇಶ ವಿಶ್ವಗುರು ಆಗ್ತಾ ಇದ್ದಾರೆ. ಮತ್ತೆ ಯಾವುದೇ ಒಂದು ನಿರ್ಧಾರ ಇವತ್ತು ಪ್ರಪಂಚದಲ್ಲಿ ಒಂದು ದೇಶ ತಗೊಬೇಕು ಅಂತ ಹೇಳಿದ್ರೆ ನಮ್ಮ ಭಾರತವನ್ನು ಕೇಳಿ ನಿರ್ಧಾರ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಿದೆ. ಇದಕ್ಕಿಂತ ಉತ್ತಮ ಉದಾಹರಣೆ ನಮ್ಗೆ ಇನ್ನೇನು ಬೇಕಾಗಿದೆ? ಬಂಧುಗಳೇ, ಇವತ್ತು ಇಡೀ ಒಂದು ದೇಶ, ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಈ ರೀತಿ ಹೆಸರು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ನಮ್ಮ ಇಲ್ಲಿ ಏನು ಇವತ್ತು 40 ಪುಲ್ವಾಮಾ ದಾಳಿಯಲ್ಲಿ ಜೀವ ಕೊಟ್ಟಿದ್ದಾರೆ, ಅದಕ್ಕೂ ಮುಂಚೆ ಸುಮಾರು ನಮ್ಮ ಸೈನಿಕರು ದೇಶಕ್ಕೋಸ್ಕರ ಸುಮಾರು 70-80 ವರ್ಷಗಳಿಂದ ಜೀವ ತೆತ್ತಾರೆ ಇದ್ರು. ಆದ್ರೆ ಯಾರೊಬ್ರು ಸೈನಿಕರು ಇದಾರ ಮರಣ ಅಂತ ಇದಾರೆ ಅಂತ ಹೇಳಿದ್ರೆ ಏನೋ ಒಂದು ನಾಯಿಲಿ ಬೀದಿಲಿ ನಾಯಿ ಸತ್ತೋದ್ರೆ ಯಾವ ರೀತಿ 70 ವರ್ಷದಿಂದ ಇತ್ತು ಆ ರೀತಿ ಒಂದು ನಡೀತಾ ಇತ್ತು. ಆದ್ರೆ 6 ವರ್ಷಗಳ ಹಿಂದೆ ಬದಲಾವಣೆ ಆದಂತ ಒಂದು ಸರ್ಕಾರ ಸೈನಿಕರಿಗೆ ಯಾವ ರೀತಿಯ ಗೌರವ ಕೊಡಬೇಕು, ಅವರ ಉದ್ದೇಶ ಏನು, ಒಂದು ಸೈನಿಕರ ಜೀವಕ್ಕೆ ಯಾವ ರೀತಿ ಒಂದು ಬೆಲೆಯನ್ನು ಕೊಡಬೇಕು ಇಡೀ ನಮ್ಮ ಭಾರತ ದೇಶದ ಜನತೆ ಅನ್ನೋದನ್ನ 6 ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ. ಈ ಸರ್ಕಾರ ಈ ಒಂದು ಭಾರತ್ ಮಾತಾ ಕೀ ಒಂದೇ 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 ಅಮರ ಹೋ ಅಮರ ಹೋ ಅಮರ ಹೋ ಅಮರ ಹೋ ಭಯೋತ್ಪಾದಕರು ನಕ್ಸಲೈಟ್ಸ್ ಇಂಥವ್ರು ದಾಳಿ ಮಾಡಿದಾಗ ಎಲ್ಲ ದೇಶ
ರಾಷ್ಟ್ರ ಬೇಡ, ರಕ್ಷಣೆಗೆ ಧಾವಿಸಿದಂಥ ರಾಷ್ಟ್ರ, ಆ ಒಂದು ರಾಷ್ಟ್ರವನ್ನು ಹೊಂದಿರ್ತಕ್ಕಂಥ ವೀರ ಯೋಧರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಾದ ರೀತಿ ಅದು ಕೇವಲ ಭಾರತ ಮಾತ್ರ. ಅಂತಹ ಭಾರತದಲ್ಲಿ ಜಯಿಸಿರ್ತಕ್ಕಂಥ ನಾವೇ ವಿಶೇಷವಾಗಿ ಏನು ಪುಲ್ವಾಮಾ ದಾಳಿ ನಡೆದು ನಮ್ಮ ದೇಶದಲ್ಲಿ ಸುಮಾರು ಯೋಧರು ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಅವರ ಇತ್ತವರಿಗೆ ಅವರ ಕುಟುಂಬಗಳಿಗೆ ದೇವರು ಧೈರ್ಯ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಚ್ಛೆಪಡ್ತೇನೆ. ಏನಪ್ಪ ಇದು ನಮ್ಮ ದೇಶದ ಒಂದು ಛಾಯೆ, 75 ವರ್ಷ ಆಗ್ತಾ ಬಂತು ಸ್ವತಂತ್ರ ಬಂದು. ಒಂದು ಯುದ್ಧ ನಾಯಕತ್ವ ಮತ್ತು ವೀರ ಸೈನಿಕರಿಗೆ ಧೈರ್ಯವನ್ನು ತುಂಬಿದರ ಪರಿಣಾಮ ಅವರು ಯುದ್ಧ ಉತ್ತರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಅಮೂಲ್ಯವಾದ ಒಬ್ಬೊಬ್ಬ ಸೈನಿಕನ ಜೀವ ಕೂಡ ಈ ದೇಶದ 1 ಕೋಟಿ ಜನರ ಜೀವಕ್ಕೆ ಸಮ. ಅಂತ ಅಮೂಲ್ಯವಾದ 40 ಜನರ ಜೀವ ನಮ್ಮಿಂದ ದೂರ ಆದಾಗ ಸಹಜವಾಗಿ ನಮಗೆ ಆಕ್ರೋಶ, ನೋವು, ದುಃಖ ಎಲ್ಲ ಬರೋದು. ಆದರೆ ಅದೆಲ್ಲವನ್ನು ಮೆಟ್ಟಿ ಈ ನೆಲ, ಈ ಸಂಸ್ಕೃತಿ, ಈ ಪರಂಪರೆಗಾಗಿ ಕೆಲಸ ಮಾಡುವಂತಹ ವೀರ ಸೈನಿಕರನ್ನು ಸ್ಮರಣೆ ಮಾಡುವಂತಹ ಕೆಲಸ ದೇಶದ ಜನತೆ ಮಾಡ್ತಾ ಇರೋದು ಇವತ್ತು ಭಾಳ ಅತ್ಯಂತ ಶ್ಲಾಘನೀಯವಾದ ವಿಚಾರ. ಆನೇಕಲ್ಲಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗಿದೆ, ಅದೇ ರೀತಿ ಚಂದ್ರಾಪುರದಲ್ಲಿ, ಅತ್ತಿಬೆಲೆಯಲ್ಲಿ, ಸರ್ಜಾಪುರದಲ್ಲಿ, ನಮ್ಮ ತಾಲೂಕೇ ಅಲ್ಲ ಇಡೀ ದೇಶಾದ್ಯಂತ ಸೈನಿಕರಿಗೆ ನಿಮ್ಮ ಜೊತೆ ಇಡೀ ದೇಶ ಇದೆ ಅಂತ ಸಾರುವಂತಹ ಒಂದು ಐಕ್ಯತೆಯ ಭಾವವನ್ನು ಇವರ ಎಲ್ಲರ ಬಲಿದಾನ ನಮ್ಮಲ್ಲಿ ಆ ಪ್ರೇರಣೆಯನ್ನು ತಂದಿದೆ ಅಂತ ಹೇಳಿ ಅಂದು ಈ ಪಾಕಿಸ್ತಾನದಲ್ಲಿ ಫೆಬ್ರವರಿ 14, 2019 ನಡೆದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂಥ ಯೋಧರ ನಿಧಿ ನಮನ ಮತ್ತು ಪುಷ್ಪ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಯುವಕ ಮಿತ್ರರಿಗೆ, ಹಿಂದೂ ಜಾಗರಣ ವೇದಿಕೆ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಸಹ ನಾವು ದೇಶದ ವಿಚಾರದಲ್ಲಿ, ಸೈನಿಕರ ವಿಚಾರದಲ್ಲಿ, ದೇಶದ ಸ್ವಾಭಿಮಾನ ವಿಚಾರದಲ್ಲಿ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು, ದೇಶಪ್ರೇಮವನ್ನು ಮರೆಯಬೇಕು ಅಂತೇಳಿ ನೆರೀಬೇಕು ಮತ್ತು ದೇಶಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೆಲ ಮಾತುಗಳನ್ನು ವರ್ಷಗಳ ಒಂದು ನಿಯಮನ ಸುಮಾರು 6 ವರ್ಷಗಳ ಹಿಂದೆಯಿಂದ ನಾವು ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಭಾರತ ದೇಶ ಒಂದು ವಿಶ್ವಗುರು ಒಂದು ಮಟ್ಟನ ಹೊಂದಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಏನು ನಾವು ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದಿದಂಥ ಸುಮಾರು 40ಕ್ಕೂ ಹೆಚ್ಚು ವೀರ ಯೋಧರಿಗೆ ಇವತ್ತು ನಾವು ನಮ್ಮ ಜಾಗರಣೆ ವೇದಿಕೆಯ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂತಹ ನಮ್ಮ ಹಿಂದೂ ಜಾಗರಣೆ ವೇದಿಕೆ ಅವರಿಗೆ ನಾನು ಮೊದಲೆಯಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವರ್ಷದ ಪುಣ್ಯತಿಥಿಯ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಜನಸಂಖ್ಯೆಯಲ್ಲೆಲ್ಲ ಆಗಬೇಕಾಗಿರೋದು, 1,000 ಜನಸಂಖ್ಯೆಯಲ್ಲಿ ಆಗಬೇಕಾಗಿದ್ದು, ಆದರೆ ಕಡಿಮೆ ಆದ್ರೂ ಹೆಚ್ಚಿನ ದೇಶಪ್ರೇಮಿಗಳು ಎಷ್ಟು ಜನ ಅಂತಾದರೂ ಗೊತ್ತಾಗುವಂಥ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನ ಯಶಸ್ವಿಯಾಗಲಿ, ಹಾಗೂ ಈಗ ಈ ಕಾರ್ಯಕ್ರಮ ಕೆಲವೇ ನಿಮಿಷಗಳ ಮತ್ತು ಗಂಟೆಗಳ ಲೆಕ್ಕದಲ್ಲಿ ಇದನ್ನು ಆಯೋಜನೆ ಮಾಡಿದ್ರು, ಆದರೂ ನಮ್ಮ ನಗರದ ದೇಶಪ್ರೇಮಿಗಳು ಇಷ್ಟು ಜನ ಸೇರಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ, ದೇಶ, ಧರ್ಮ ಮತ್ತು ಯೋಧರ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ, ಅವರ ಬಗ್ಗೆ ಭಕ್ತಿ ಇರಲಿ ಅಂತ ನಾನು ಈ ಸಮಯದಲ್ಲಿ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೀನಿ. ಏನಿಲ್ಲ, ಏನು ಕಾಂಗ್ರೆಸ್ ಆಡಳಿತ ಇತ್ತು, ಆಗ ನಮ್ಮ ಯೋಧರಿಗೆ ಏನು ಬರಬೇಕಾಗಿತ್ತು, ಏನು ಕೊಡಬೇಕಾಗಿತ್ತು. ಈಗ ಫಾರ್ ಎಕ್ಸಾಂಪಲ್, ಯಾರನ್ನ ಇವರು ಬಂದರೆ, ನಮ್ಮ ಯೋಧರ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಉಗ್ರರು ಪರ್ಮಿಷನ್ ತೊಗೊಳ್ಳೋಂಥ ಪರಿಸ್ಥಿತಿ ಇತ್ತು. ಈಗೇನು ಅಂದರೆ, ನರೇಂದ್ರ ಮೋದಿ ಸರ್ಕಾರ ಬಂದಮೇಲೆ ಉಗ್ರರು ಎಲ್ಲಿ ಕಾಣಿಸ್ತಾರೋ ಇಟ್ಟಾಡಿಸ್ಕೊಂಡು ಹೊಡಿತಾರೆ. ಹಾಗಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಮ್ಮ ಯೋಧರಿಗೆ ಬೇಕಾಗಿರೋದು ಸ್ವಾತಂತ್ರ್ಯ. ಏನು ಎರಡು ಕಣ್ಣುಗಳಂತ ಹೇಳ್ತಾ ಇದ್ದಾರೆ ಯೋಧರು ಮತ್ತು ನಮ್ಮ ರೈತರು ಕೂಡ ನಮ್ಮ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ಈ ಇಬ್ಬರಿಗೂ ಕೂಡ ಯಾರು ಸ್ವಾತಂತ್ರ್ಯ ಕೊಡ್ತಾರೋ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.